ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಮದ್ಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಟೀಕೆ ಮಾಡುತ್ತಿರುವ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರವರ ವರ್ತನೆಯನ್ನ ಮಾಜಿ ಶಾಸಕ ಕೆಎನ್ ರಾಜಣ್ಣ ತೀವ್ರವಾಗಿ ಟೀಕಿಸಿದರು. ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜಣ್ಣರವರು, ಕುಮಾರಸ್ವಾಮಿ ರವರು ಬಿಜೆಪಿ ಜೆಡಿಎಸ್ ಮೈತ್ರಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 20 ತಿಂಗಳ ಅಧಿಕಾರದ ಅವಧಿ ಮುಗಿದ ನಂತರ ಸಿಎಂ ಹುದ್ದೆ ಬಿಡದೆ ವಚನ ಭ್ರಷ್ಟರಾಗಿದ್ದನ್ನ ರಾಜಣ್ಣರವರು ಸ್ಮರಿಸಿದರು. ಸುಳ್ಳು ಮತ್ತು ವಚನ ಭ್ರಷ್ಟತೆ ಶುರುವಾಗಿದ್ದು ನಿಮ್ಮಿಂದ ಎಂದು ಕುಮಾರಸ್ವಾಮಿಗೆ ಹೇಳುವ ಮೂಲಕ ರಾಜಣ್ಣರವರು ಛೇಡಿಸಿದರು. ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ರಾಜಣ್ಣರವರು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದರು. ತುಮಕೂರು ಜಿಲ್ಲೆಗೆ ಹರಿಯಬೇಕಿದ್ದ 24 TMC ಹೇಮಾವತಿ ನೀರು ಈಗ ಕೇವಲ 19 TMC ನೀರು ಬಂದಿದ್ದು, ಇನ್ನು ಉಳಿದ 5 TMC ನೀರನ್ನ ತ್ವರಿತವಾಗಿ ಹರಿಸಬೇಕೆಂದು ಆಗ್ರಹಿಸಿದರು. ಬಾಂಡ್ ಪೇಪರ್ ಆಮೇಲೆ ವಚನ ಭ್ರಷ್ಟತೆ ಪ್ರಾರಂಭ ಆಗಿದ್ದು ಅವರಿಂದ 20 ತಿಂಗಳು ಇವರು ಮುಖ್ಯಮಂತ್ರಿ ಆಗಿ ಅವ್ರಿಗೆ ಬಿಟ್ಕೊಡೋ ಕಾಲದಲ್ಲಿ ಇವರು ಯಾವುದೋ ಕುಂಟು ನೆಪ ತೆಗೆದು ಅದನ್ನ ಕಾರ್ಯಗತ ಮಾಡದೆ 20 ತಿಂಗಳು ನಮ್ಮ ಶಾಸಕ ಸ್ಥಾನವನ್ನು ಕೂಡ ಕಳೆದಂಥವ್ರು. ಇಷ್ಟೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡೋದು, ಸಿದ್ದರಾಮಯ್ಯನವ್ರನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಾನು ಪದೇ ಪದೇನೂ ಕೂಡ ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಒಂದು ಆಸ್ತಿ ಇದ್ದಂಗೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ, ಅವರಿಂದ ನಮಗೆ ಆ ಸಮುದಾಯದ ಒಂದು 10-20% ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸೋವಂಥ ಶಕ್ತಿ ಶಿವಕುಮಾರ್ಗಿದೆ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆ ಮತ್ತು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಈ ಕರೋನಾ ನಂತರ ಎಲ್ಲ ಜಿಲ್ಲೆಗೂ ಅವರು ಬಂದು ಪ್ರವಾಸವೂ ಮಾಡ್ತಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಸಂಘಟಿತ ಪಕ್ಷವನ್ನಾಗಿ ಮಾಡಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದು ಆಗ್ತದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಿಮಗೆ ಮುನ್ಸೂಚನೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದಿಂದ ಹೋಗೋರು ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಇದ್ದಾರೆ. ಆ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಈ ಜಿಲ್ಲೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಗುಬ್ಬಿ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಣ್ಣರವರು ನನಗೆ ರಾಜಕೀಯ ಗಾಡ್ ಫಾದರ್. ಅವರ ಬಗ್ಗೆ ನನಗೆ ವಿಶೇಷ ಗೌರವವಿದ್ದು, ಇತ್ತೀಚಿನ ದಿನಗಳಲ್ಲಿ 2 ಬಾರಿ ಮಾತ್ರ ಭೇಟಿ ಮಾಡಿದ್ದಾಗಿ ಶ್ರೀನಿವಾಸ್ ಹೇಳಿದರು. ಸಿದ್ದರಾಮಯ್ಯರವರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಟೀಕೆ ಮಾಡುತ್ತಿರುವುದು ಸರಿಯಲ್ಲ. ಸಿದ್ದರಾಮಯ್ಯರವರನ್ನ ಸೋಲಿಸಲು ಒಳ ಒಪ್ಪಂದ ಆಗಿದ್ದರ ಬಗ್ಗೆ ನಾಯಕರುಗಳು ಹೇಳಿಕೆ ನೀಡುತ್ತಿರುವುದು ಸರಿಯಿಲ್ಲವೆಂದರು. ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಚಿಂತನೆ ಮಾಡಿಲ್ಲ, ಚುನಾವಣೆ ಹತ್ತಿರ ಬಂದಾಗ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮಾತಾಡ್ತಿದ್ರಂತಲ್ಲ, ಈ ಲೀಡರ್ಗಳು ಮಾತಾಡ್ತಕ್ಕಂಥದ್ದು ಹೊರಗೊಂದು ಒಳಗೊಂದು ಮಾತಾಡ್ತಕ್ಕಂಥ ತಪ್ಪು. ನೀವು ಮಾಡಿರ್ತಕ್ಕಂಥ ಸತ್ಯ ಸತ್ಯನ ಜನ ಮುಂದೆ ಹೇಳಿ, ನಿಮ್ ಮುಂದೆ ಹೇಳಿ ಅಂತ ಹೇಳಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ ಯಾವುದೇ ಒಳ ಒಪ್ಪಂದ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸಿದ್ದರಾಮಯ್ಯ ಅವರು ಒಳ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವು ದೊಡ್ಡ ಲೆವೆಲ್ ಆಗಿನ ಲೀಡರ್ಗಳೇ ರಾಜ್ಯದ ಲೀಡರ್ಗಳೇ ಯಾಕೆ ಗೊಂದಲವನ್ನ ರಾಜ್ಯದಲ್ಲಿ ಸೃಷ್ಟಿ ಮಾಡ್ತೀರಾ? ಇರ್ತಕ್ಕಂಥದ್ದು ಹಿಂಗೈತೆ, ಅದು ಸತ್ಯ ವಿಚಾರ, ಅದನ್ನ ಹೇಳಿ ಅಂತ ಹೇಳಿದೀನಿ ಬಿಟ್ರೆ ನಾನು ನಮ್ಮ ಲೀಡರ್ ಬಗ್ಗೆನೇ ಆಗಲಿ ಅವ್ರ ಬಗ್ಗೆನೇ ಆಗಲಿ ಸಿದ್ದರಾಮಯ್ಯ ಬಗ್ಗೆ ಒಲವು ನಮ್ಮ ಲೀಡರ್ ಬಗ್ಗೆ ಬೇಜಾರು ಅಂತ ನಾನು ವ್ಯಕ್ತಪಡಿಸಿದ್ದೀನಿ. ನಿಮ್ಮ ನಿಮ್ಮ ಆತ್ಮ ಕಾಂಗ್ರೆಸ್ ಹೋಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಕಾಂಗ್ರೆಸ್ ಮುಖಂಡ ಕೆಎ ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಬೆಳಗುಂಬ ಗ್ರಾಮ ಪಂಚಾಯತಿಗೆ ಮಾರನಾಯ್ಕನ ಪಾಳ್ಯದಿಂದ ಪಾರ್ವತಮ್ಮರವರು ಸ್ಪರ್ಧಿಸಿದ್ದು ತಮಗೆ ಮತ ನೀಡುವಂತೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದ ಪಕ್ಕದಲ್ಲಿರುವ ಮಾರನಾಯ್ಕನ ಪಾಳ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಿರುಸಿನಿಂದ ನಡೆಯುತ್ತಿದೆ. ಬೆಳಗುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಾರನಾಯ್ಕನ ಪಾಳ್ಯದಲ್ಲಿ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಯಾಗಿ ಪಾರ್ವತಮ್ಮರವರು ಸ್ಪರ್ಧಿಸಿದ್ದಾರೆ. ಈ ಅಭ್ಯರ್ಥಿ ಪಾರ್ವತಮ್ಮರವರು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ತಮ್ಮ ತಾಯಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮಗ ಮನವಿ ಮಾಡಿದ್ದಾರೆ. ತಮ್ಮ ತಂದೆ ಸಹ 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆಂದು ಹೇಳಿದ್ದಾರೆ. ನಾವು ಒಂದೆರಡು ಕೆಲಸ ಮಾಡೋಷ್ಟು ಒಂದು ಅನುಕೂಲ ಸಿಕ್ಕಿದೆ. ನಮ್ಮ ತಂದೆಯವರು ಜನಪಳ್ಳಿಯಲ್ಲಿ ನಿಂತಿದ್ದರು, ಒಂದೆರಡು ಸತಿ ಜಯಶೀಲರಾಗಿರೋರಲ್ಲಿ
ಮಾರನೇ ಪಳ್ಳದಲ್ಲಿ ನಮ್ಮ ಕೈಲೇ ಆಗಷ್ಟು ಸಹಾಯ ಮಾಡಿ ಒಂದು ಜನಕ್ಕೊಂದು ಒಳ್ಳೆಯ ಕೆಲಸ ಕಾರ್ಯ ಮಾಡಿಕೊಡೋಣ ಅಂತೇಳಿ ಒಂದು ಮುಂದೆ ಬಂದಿದ್ದೀವಿ. ನನ್ನ ತಾಯಿಗೆಲ್ಲಕ್ಕೆ ಜನನೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಆಶೀರ್ವಾದ ಸಿಕ್ಕಿದೆ, ಮುಂದೇನೂ ಸಿಕ್ಕಿದೆ ಅಂತ ಅಂದ್ಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ಮುಂದೆ ಹೋಗ್ತೀವಿ. ತಾಯಿ ಕ್ರಮ ಸಂಖ್ಯೆ 5 ಆಟೋ ರಿಕ್ಷಾ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾನೇಪಳ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ತುಮಕೂರಿನ ಕುವೆಂಪು ನಗರದಲ್ಲಿ ಷಷ್ಠಿ ಪ್ರಯುಕ್ತ ಹೋಮ ಹವನಗಳು ಅದ್ದೂರಿಯಾಗಿ ನೆರವೇರಿತು. ನಗರದ ಕುವೆಂಪು ನಗರದ ವೃತ್ತದಲ್ಲಿರುವ ನಾಗರಕಟ್ಟೆಯ ಶ್ರೀ ಸುಬ್ರಹ್ಮಣ್ಯ ಸ್ವರೂಪ ನಾಗದೇವತೆಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಇಂದು ಬೆಳಿಗ್ಗೆ 6 ಗಂಟೆಯಿಂದ ಆರಂಭವಾಗಿದ್ದು ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ನಡೆಸಲಾಯಿತು. ಸಂಜೆ 5:30ಕ್ಕೆ ಉತ್ಸವ ಏರ್ಪಡಿಸಲಾಯಿತು. ತಿಪಟೂರಿನಲ್ಲಿ ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಜನತೆ ಬಹಿಷ್ಕಾರ ಮಾಡಲು ತಾಲೂಕಿನಿಂದ ಗೆದ್ದಿರುವ ಜನಪ್ರತಿನಿಧಿಗಳು ಕಾರಣವೆಂದು ಸಮಾಜ ಸೇವಕ ಶಾಂತಕುಮಾರ್ ಆರೋಪ ಮಾಡಿದರು. ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಜನತೆ ಬಹಿಷ್ಕಾರ ಮಾಡಲು ತಾಲೂಕಿನಿಂದ ಗೆದ್ದಿರುವ ಜನಪ್ರತಿನಿಧಿಗಳು ಕಾರಣವೆಂದು ಸಮಾಜ ಸೇವಕ ಶಾಂತಕುಮಾರ್ ಆರೋಪ ಮಾಡಿದರು. ಇಂದು ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ಪ್ರತಿ ಗ್ರಾಮಗಳಿಗೆ ಕೃಷಿಗೆ ನೀರು ನೀಡಿದ್ದರೂ ಕೂಡ ಕುಡಿಯಲು ಸಹ ನೀರು ನೀಡದೇ ಇರುವುದು ಬೇಸರದ ಸಂಗತಿಯಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮತದಾರರನ್ನ ದೇವರು ಎನ್ನುತ್ತಾರೆ, ಆದರೆ ಗೆದ್ದ ನಂತರ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸಲು ವಿಫಲರಾಗುತ್ತಾರೆ. ಈ ಭಾಗದ ಜನಪ್ರತಿನಿಧಿಗಳು ಕಳೆದ 2.5 ವರ್ಷದಲ್ಲಿ ಹೊನ್ನವಳ್ಳಿ ಭಾಗಕ್ಕೆ ನೀರು ನೀಡಲು ಸಾಧ್ಯವಾಗದಿರುವುದು ದುರದೃಷ್ಟಕರವಾಗಿದೆ. ಕಳೆದ ಹಲವಾರು ಬಾರಿ ನೀರಿಗಾಗಿ ಹೋರಾಟಗಳು ಈ ತಾಲೂಕಿನಲ್ಲಿ ನಡೆದಿದೆ. ಜನರನ್ನ ವಿಶ್ವಾಸಕ್ಕೆ ಮೂಡಿಸಲು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಕಳೆದ 16 ವರ್ಷಗಳಿಂದ ಕಸಬಾ ಹೋಬಳಿ ಹೊನ್ನವಳ್ಳಿ ಭಾಗಕ್ಕೆ ನೀರಿಲ್ಲದೆ ಚುನಾವಣೆಯಲ್ಲಿ ಗೆದ್ದ ಶಾಸಕರುಗಳಿಗೆ ಮನವಿ ಪತ್ರ ನೀಡುತ್ತಾ ಬಂದರೂ ಕೂಡ ಹೊನ್ನವಳ್ಳಿ ಭಾಗದ ಜನರ ನೀರಿನ ಸೌಲಭ್ಯ ನೀಡಲು ಸಾಧ್ಯವಾಗಿಲ್ಲ. ಜನತೆಯ ಸಹನೆಯ ಕಟ್ಟೆ ಒಡೆದು ಹೋಗಿದೆ. ಚುನಾವಣೆಯಲ್ಲಿ ಗೆದ್ದಿರುವ ಜನಪ್ರತಿನಿಧಿಗಳು ಸೌಜನ್ಯಕ್ಕಾದರೂ ಈ ಭಾಗದ ಜನರ ಜೊತೆ ಮಾತುಕತೆ ನಡೆಸಬೇಕು. ತೆಂಗಿನ ಬೆಳೆ ನೀರಿಲ್ಲದೆ ಒಣಗಿದೆ. ಕಳೆದ 3-4 ವರ್ಷಗಳ ಹಿಂದೆ ಈ ಭಾಗಕ್ಕೆ ನೀರು ಹರಿಸಬೇಕೆಂದು ಹೋರಾಟವನ್ನ ನಾನು ಮಾಡಿದ್ದೇನೆ. ಎತ್ತಿನ ಹೊಳೆ ನೀರಾವರಿ ಹಂಚಿಕೆ ಈ ಭಾಗಕ್ಕೆ ದೊರೆಯಬೇಕು. ಕೇವಲ ಕಣ್ಣೊರೆಸಲು 1 ಗಂಟೆ ಕೆರೆಗಳಿಗೆ ನೀರು ಹರಿಸಿದರೆ ಸಾಲದು. ಜಿಲ್ಲಾ ಪ್ರತಿನಿಧಿಗಳು ತಾಲೂಕಿನ ಶಾಸಕರು ಈ ಬಗ್ಗೆ ಇನ್ನಾದರೂ ಗಮನ ಹರಿಸಬೇಕೆಂದರು. ಹೊನ್ನವಳ್ಳಿ ಭಾಗದ ಜನರು ಚುನಾವಣೆ ಬಹಿಷ್ಕಾರ ಮಾಡಬಾರದಾಗಿತ್ತೆಂದರು. ಎಲ್ರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಇವತ್ತು ನಮ್ಮ ತಾಲೂಕಿನ ಒಂದು ಹೋಬಳಿ ಹೊನ್ನವಳ್ಳಿ ಇವತ್ತು ನೀರಿನ ಒಂದು ವಿಷಯವಾಗಿ ಒಂದು ಈ ಒಂದು ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಬಹುಶಃ ಬಹಿಷ್ಕಾರ ಜನ ಇವತ್ತು ಬಹಿಷ್ಕಾರ ಮಾಡಿದ್ದಾರೆ ಅಂತಂದರೆ ಈ ಒಂದು ಪರಿಸ್ಥಿತಿ ಇವತ್ತು ಪರಿಸ್ಥಿತಿ ಅಸಹನೀಯ ಸ್ಥಿತಿಯಲ್ಲಿ ಬಂದಿದ್ದಾರೆ ಜನ. ಅಂದರೆ ಜನಗಳು ಬೇಸತ್ತು ಇವತ್ತು ಅವರಲ್ಲಿ ಇವತ್ತು ಆ ಭಾಗದ ಜನತೆ ಮತ್ತು ಹೊನ್ನವಳ್ಳಿ ಇರ್ಬೋದು, ನಮ್ಮ ಒಂದು ಕಸ್ಬಾದ ಒಂದು ಮೇಜರ್ ಪೋರ್ಷನ್ ಆಫ್ ದಿ ಕಸ್ಬಾ ಇವತ್ತು ನೀರಿನ ಒಂದು ಆಹಾಕಾರ ತುಂಬ ಇದೆ. ಇವತ್ತು ಬಹುಶಃ ಒಂದು 10 ವರ್ಷದಿಂದ ಜನರು ಆ ಒಂದು ಭಾಗದ ಜನತೆ ಇವತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ತಮ್ಮ ಅಹವಾಲುಗಳನ್ನು ಕೊಡ್ತಲೇ ಬಂದಿದ್ದಾರೆ. ನೀರಿನ ಸಮಸ್ಯೆ ಇದೆ ಇವತ್ತು ನಮ್ಮ ಒಂದು ಈವನ್ ಕಮರ್ಷಿಯಲ್ ಕ್ರಾಪ್ ಆದ ಒಂದು ತೆಂಗು ಇರ್ಬೋದು, ಇಂಥ ಒಂದು ಬೆಳೆಗಳಿಗೆ ನೀರಿನ ಅತಿ ಮುಖ್ಯವಾಗಿದೆ. ಹಾಗಾಗಿ ಮೇಲೆ ಬೆಳೆನೇ ಬೆಳೆಯೋಕ್ಕಾಗ್ತಾ ಇಲ್ಲ. ಇವತ್ತು ನೀರನ್ನ ನಂಬಿ ಇವತ್ತು ಹೈನುಗಾರಿಕೆ ಇರ್ಬೋದು ಅಥವಾ ನಮ್ಮ ಇನ್ನು ಸುದ್ದಿಗೋಷ್ಠಿಯಲ್ಲಿ ಯುವ ಮುಖಂಡರಾದ ಜಿ ಸುದರ್ಶನ್, ಜಯಶಂಕರ್, ಮಯಗುಂಡನಹಳ್ಳಿ ದಿನೇಶ್ ಕುಮಾರ್, ಹರಿಸಮುದ್ರ, ಗಂಗಾಧರ್ ಮತ್ತಿತರರು ಇದ್ದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ನಂತರ ವಿಶ್ವದಲ್ಲಿಯೇ ಭಾರತಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದೆ ಎಂದು ಆರೋಗ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ತಾಲೂಕಿನ ಹಂಡಿಗನಾಳದ ಶ್ರೀ ವೀರಣ್ಣ ಕೆಂಪಣ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಬಿಜೆಪಿ ಅಭ್ಯರ್ಥಿಗಳ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು 6 ವರ್ಷಗಳು ಕಳೆದಿವೆಯಾದರೂ ಒಂದೇ ಒಂದು ಹಗರಣ ಅಥವಾ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿಲ್ಲ ಎಂದರು. ಇತ್ತೀಚೆಗೆ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನವರು ನಡೆದುಕೊಂಡ ರೀತಿಯನ್ನ ಇಡೀ ದೇಶದ ಜನತೆ ಕಂಡಿದ್ದು ಕನ್ನಡಿಗರು ತಲೆ ತಗ್ಗಿಸುವಂತಹ ಕೆಲಸ ಮಾಡಿದೆ.
ಕಾಂಗ್ರೆಸ್ ಪಕ್ಷವನ್ನ ನಾವು ಏನು ಮಾಡಬೇಕಾಗಿಲ್ಲ, ಬದಲಿಗೆ ದೇಶದ ಜನರೇ ಈಗಾಗಲೇ ಕಾಂಗ್ರೆಸ್ ಅನ್ನ ನಿರ್ಲಕ್ಷಿಸಿದ್ದಾರೆ ಎಂದರು. ಪ್ರಜಾಪ್ರಭುತ್ವದ ಅಡಿಪಾಯವಾಗಿರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಶೀಲರನ್ನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ದುಡಿಯಬೇಕು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಿದ್ದರೆ ಅದು ಕೇವಲ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಕ್ಷೇತ್ರದಲ್ಲಿ ಯಾರೂ ಕೂಡ ಕುಗ್ಗುವ ಅಗತ್ಯವಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾತ್ರ ಅಲ್ಲ, ಬದಲಿಗೆ ಮುಂಬರುವ ಚುನಾವಣೆಯವರೆಗೂ ಈ ಕ್ಷೇತ್ರಕ್ಕೆ ನಾನೇ ಶಾಸಕನಾಗಿ ನಿಮ್ಮೊಂದಿಗೆ ಇರುತ್ತೇನೆ ಎಂದರು. ಶಾಸಕರಿಲ್ಲ ಅನ್ನುವಂತಹ ಆವೇದನೆ ನಿಮ್ಗೆ ಯಾರು ಬರಬೇಕಾಗಿಲ್ಲ. ನಿಮ್ಮ 2023 ಆಗೋವರೆಗೂ ಕೂಡ ನಾನೇ ನಿಮ್ಮ ಶಾಸಕ, ನಾನೇ ನಿಮ್ಮ ಪ್ರಜ್ಞೆ ನಿಮ್ಗೆ ಯಾರು ಕೂಡ ಕಾಡಬಾರದು ಅಂತ ಹೇಳ್ತೇನೆ. ನೀವ್ಯಾರು ಕೂಡ ಅನಾಥರಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರ ಎಷ್ಟು, ಶಿಡ್ಲಘಟ್ಟ ಕ್ಷೇತ್ರ ಕೂಡ ಅಷ್ಟೇ ಅಂತ. ಹಳ್ಳಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು, ನಿಮ್ಗೆ ಏನೆಲ್ಲ ನೈತಿಕವಾದಂತಹ ಶಕ್ತಿಯನ್ನ ತುಂಬಬೇಕು, ಅದು ಮಾನಸಿಕವಾಗಿ ನೈತಿಕವಾಗಿ ನಿಮ್ ಜೊತೆ ನಾನು ಇರ್ತೇನೆ. ಎದುರು ಬೇಕಾಗಿಲ್ಲ, ಯಾರಿಗೂ ಕೂಡ ಎದುರಬೇಕಾಗಿಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಕೇಸರಿ ಪಾಠವನ್ನ ಇವತ್ತು ಆರಿಸುವಂತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆದ್ಮೇಲೆ ಇಡೀ ವಿಶ್ವದಲ್ಲಿ ಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನ ಕಲ್ಪಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೇಷ್ಮೆ, ಹಾಲು ಹಾಗೂ ಬಂಗಾರಕ್ಕೆ ಹೆಸರುವಾಸಿಯಾಗಿದೆ. ಕೋಲಾರ ಲೋಕಸಭೆ ಕ್ಷೇತ್ರದಿಂದ ಸಾವಿರಾರು ಜನ ಪ್ರತಿನಿತ್ಯ ಬೇರೆಡೆಗೆ ಕೆಲಸ ಅರಿಸಿಕೊಂಡು ಹೋಗುವುದನ್ನ ತಪ್ಪಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಕೈಗಾರಿಕಾ ವಲಯಗಳನ್ನ ಸ್ಥಾಪಿಸಲು ಈಗಾಗಲೇ ಮುಂದಾಗಿದ್ದಾರೆ. ಆ ಹೆಣ್ಮಕ್ಕಳನ್ನ ಅದಕ್ಕೆ ಒಂದು ಶಾಶ್ವತವಾದಂತ ಬೀಗ ಹಾಕಿದರೆ ಆರ್ಟಿಕಲ್ 370 ಏನಿತ್ತು, ಒಂದು ದೇಶ ಎರಡು ಸಂವಿಧಾನ ಎರಡು ಭಾವಕ ಅಂತೇಳಿ ಅದನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಿ ಒಂದೇ ದೇಶ ಒಂದೇ ಭಾವಕ ಅಂತ ನಿಟ್ಟಲ್ಲಿ ಆರ್ಟಿಕಲ್ 370 ಪೌರತ್ವ ಕಾಯ್ದೆ ಇದನ್ನೆಲ್ಲ ಏನು ನಾವು ಹಿಂದೆಯಿಂದ ನಾವು ಪ್ರಣಾಳಿಕೆಯಲ್ಲಿ ನಮ್ದು ಅಜೆಂಡಾ ಇತ್ತು ಅದನ್ನೆಲ್ಲ ಒಂದೊಂದಾಗಿ ಕಾಂಗ್ರೆಸ್ ಅವರು ಏನು 60-70 ವರ್ಷದ ತಪ್ಪುಗಳು ಮಾಡಿದ್ರು ಅದನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ನೇತೃತ್ವದಲ್ಲಿ. ನೀವು ನೋಡಿದ್ರಿ ಬಂಧುಗಳೇ, ಈ JDS ಅವರು ಇರ್ಬೋದು ಕಾಂಗ್ರೆಸ್ ಅವರು ಇರ್ಬೋದು ಚುನಾವಣೆ ಸಂದರ್ಭದಲ್ಲಿ ಬಂದ ನಿಮ್ಮ ಹತ್ರ ಓಟ್ ಕೇಳ್ತಾರೆ. ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷ ಎಸ್ ರಾಘವೇಂದ್ರ, ಗ್ರಾಮಾಂತರ ಮಂಡಲಾಧ್ಯಕ್ಷ ಸುರೇಂದ್ರ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಪಂಚಾಯತಿ ಸದಸ್ಯ ಜೈರಾಮ್ ರೆಡ್ಡಿ, ನಗರಸಭೆ ಸದಸ್ಯ ನಾರಾಯಣ್ ಸ್ವಾಮಿ, ರಮೇಶ್, ಕೃಷ್ಣಮೂರ್ತಿ ಮತ್ತಿತರರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ತಿಪಟೂರಿನಲ್ಲಿ ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ ಸರಿಯಾದ ನಿರ್ಧಾರವಲ್ಲ, ನೀರಾವರಿ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ಲೋಕೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹೊನ್ನವಳ್ಳಿ ಭಾಗದಲ್ಲಿ ಕಳೆದ 70 ವರ್ಷಗಳಿಂದ ನೀರು ಹರಿಸಲು ಸಾಧ್ಯವಾಗದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಬಿಜೆಪಿ ಮುಖಂಡ ಲೋಕೇಶ್ವರ್ ಹೇಳಿದ್ದಾರೆ. ನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನವಳ್ಳಿ ಭಾಗದ ರೈತರ ಸಮಸ್ಯೆಯೂ ಅರಿವಿದೆ. ನೀರಿಗಾಗಿ ಜನರು ತೀವ್ರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಜನರ ಆಕ್ರೋಶದ ನೈತಿಕ ಹೊಣೆಯನ್ನ ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರು ಹೊರಬೇಕಿದೆ. ಆದರೆ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಹೊನ್ನವಳ್ಳಿ ಭಾಗಕ್ಕೆ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲು 116 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನೀಡಿದ್ದರು. ಆದರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ನೀರು ಹೊನ್ನವಳ್ಳಿ ಭಾಗಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಹರಿಯಲಿಲ್ಲ. ಹೊನ್ನವಳ್ಳಿ ಭಾಗದ ಜನರು ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಬಹಿಷ್ಕರಿಸುವುದು ಸರಿಯಲ್ಲ, ಸರ್ಕಾರ ಎಡವಿದ್ದು ನಿಜ. ಈಗಾಗಲೇ ಪುನಃ ರಾಜ್ಯ ಸರ್ಕಾರ 36 ಕೋಟಿ ರೂಪಾಯಿಯಲ್ಲಿ 200 MCFT ನೀರು ಹೊನ್ನವಳ್ಳಿ ಭಾಗಕ್ಕೆ ಮತ್ತೆ ನೀರು ಹರಿಸಲು ಯೋಜನೆ ಚಾಲನೆ ನೀಡಲು DPR ಸಿದ್ಧವಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಬೇಕಿದ್ದು ಈ ಬಗ್ಗೆ ಶಾಸಕರೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಯೋಜನೆ ಪ್ರಾರಂಭಿಸಿ ಮುಂದಿನ ಮುಂಗಾರು ಮಳೆಗೆ ನೀರು ಹರಿಸಲು ಪ್ರಯತ್ನಿಸಲಾಗುವುದು. ಹೊನ್ನವಳ್ಳಿ ಭಾಗದ ಕೆರೆ ತುಂಬಿಸುವ ಯೋಜನೆ ಹೋರಾಟಕ್ಕೆ ನನ್ನ ಬೆಂಬಲವಿದೆ. ಈ ಹಿಂದೆ ನಾನು ಪಾದಯಾತ್ರೆಯನ್ನ ಸಹ ಮಾಡಿದ್ದೇನೆ. ತಾಲೂಕಿನ 26 ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರಲು ಪ್ರಯತ್ನಿಸಲಾಗುವುದು.
ಚುನಾವಣೆಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಬಹಿಷ್ಕಾರ ವ್ಯವಸ್ಥೆ ಸರಿಯಲ್ಲ. ಮತದಾನ ಹಕ್ಕಿನಿಂದ ಯಾರು ವಂಚಿತರಾಗಬಾರದು. ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಿಂದ ಹೊರಗುಳಿದಿರುವವರನ್ನ ಚುನಾವಣೆಗೆ ಕರೆತರುವ ಕೆಲಸವನ್ನ ಮಾಡಬೇಕು. ಚುನಾವಣೆ ಪ್ರಕ್ರಿಯೆ ಶುರು ಮಾಡಬೇಕೆಂದರು. ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಏನಂದ್ರೆ, ಏನು ಅದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಹೊರಗುಳಿತಿರ್ತಕ್ಕಂಥ ನಮ್ಮ ತಾಲೂಕಿನ ಈ ಒಂದು ಪಂಚಾಯತಿನ ಮತ್ತೆ ವಾಪಸ್ ತರೋ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಇದಕ್ಕೆ ಜಿಲ್ಲಾ ಮಂತ್ರಿಗಳು ಸಂದರ್ಭ ಸಾಧ್ಯ ಆದರೆ ಅವರುಗಳನ್ನು ಕರೆಸ್ಕೊಂಡು ಒಂದು ಏನದು ಪರಿಹಾರದ ಬಗ್ಗೆ ವಿವರಣೆ ಕೊಟ್ಟು ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟು ಈ ಚುನಾವಣೆಯನ್ನು ತಕ್ಷಣ ಮತ್ತೆ ಬೇಗದಲ್ಲೇ ಅಲ್ಲಿ ಚುನಾವಣೆ ಮತ್ತೆ ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವಂತ ಒಂದು ಕೆಲಸ ಮಾಡಬೇಕು ಅಂತ ನಾನು ಸಹ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭಾ ಸದಸ್ಯ ಭಾರತಿ ಮಂಜುನಾಥ್, ನಂದೀಪ್ ಪಾಷಾ, ಕೋಟೆ ಪ್ರಭು ಅಶಿಫಾ ಬಾನು, ಅಕ್ರಂ ಪಾಷಾ, ಜೈರಾ, ಮುಖಂಡರಾದ ಜಿಬಿ ರಾಜಶೇಖರ್, ಧರಣಿ, ಶಿವಕುಮಾರ್, ವನಿತಾ, ಪ್ರಸನ್ನ ಕುಮಾರ್ ಮತ್ತಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.